मेंबरशिप तिर्गा ओपन माड़ी ना भाला जन कांग्रेस पक्ष के सेरकोडबेकु अंत भाला जन ನನ್ನತ್ರ ಸಂಪರ್ಕದಲ್ಲಿ ಇದ್ದಾರೆ ಸೋ ಅವರೆಲ್ಲರೂ ಕೂಡ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಯಾರ್ಯಾರು ಸೇರಿಕೊಳ್ಳಬೇಕು ಅಂತ ಇಚ್ಛೆ ಪಡ್ತಾರೆ ಮೆಂಬರ್ಶಿಪ್ ಕೂಡ ತಿರ್ಗಾ ಆನ್ಲೈನ್ ಮೆಂಬರ್ಶಿಪ್ ಕೂಡ ಓಪನ್ ಮಾಡಿದ್ದೇವೆ ಕೆಲವು ನಾಯಕರುಗಳು ಕೆಲವರು ಸೇರಬೇಕು ಅಂತ ಹೇಳಿ ಕೆಲವರೆಲ್ಲ ನನ್ನ ಸಂಪರ್ಕದಲ್ಲಿ ಇದ್ದಾರೆ ನಾನು ಅವರ ಹೆಸರುಗಳನ್ನು ನಾನು ಹೇಳಲಿಕ್ಕೆ ನಾನು ಹೋಗೋದಿಲ್ಲ ಸೋ ಯಾರ್ಯಾರು ನಮ್ಮ ಪಕ್ಷಕ್ಕೆ ಸೇರಬೇಕು ಅಂತ ಹೇಳಿ ಇಚ್ಛೆ ಪಡ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅವರ ನಾಯಕತ್ವದಲ್ಲಿ ಸೋನಿಯಾ ಗಾಂಧಿಯವರ ಮುಖಂಡತ್ವದಲ್ಲಿ ರಾಹುಲ್ ಗಾಂಧಿಯವರ ಮುಖಂಡತ್ವದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಯಾರ್ಯಾರು ಒಪ್ಪುತ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಒಂದು ಮುಕ್ತವಾದಂತ ಆಹ್ವಾನವನ್ನ ನಾವು ಕೊಡ್ತಾ ಇದ್ದೇವೆ ಸೋ ಅವರೆಲ್ಲರೂ ಕೂಡ ಅರ್ಜಿ ಹಾಕೊಳ್ಳಕ್ಕೆ ಒಂದು ಅವಕಾಶವನ್ನ ಕೊಡ್ತೇವೆ ಸೋ ಅಲ್ಲಂ ವೀರಪ್ಪನವರ ನೇತೃತ್ವದಲ್ಲಿ ಒಂದು ಸಮಿತಿ ಕೂಡ ಇದೆ ಅನ್ಕಂಡೀಷನ್ ಆಗಿ ನಮ್ಮ ಪಕ್ಷಕ್ಕೆ ಸೇರುವಂತವರಿಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದೇವೆ ಅದರಿಂದ ಯಾರ್ಯಾರು ಎಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಾನು ನಮ್ಮ ಪಕ್ಷಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಯಾರ್ಯಾರು ನಮ್ಮ ಪಕ್ಷನ ಇಚ್ಛೆ ಸೇರಬೇಕು ಅಂತ ಇಚ್ಛೆ ಪಡ್ತೀರಿ ಅವರಿಗೆ ಮುಕ್ತವಾದಂಥ ಅವಕಾಶ ಕೊಡ್ತೇವೆ ನಾನು ಅವ್ರಿಗೆ ಬರಬೇಡಿ ಇವ್ರಿಗೆ ಬರಬೇಡಿ ಅಂತ ನಾನು ಯಾರಿಗೂ ನಾನು ಕಂಡೀಷನ್ ನಾನು ಹಾಕ್ತಾ ಇಲ್ಲ ಯಾರು ಬೇಕಾದ್ರೂ ನಮ್ಮ ಪಕ್ಷಕ್ಕೆ ಅರ್ಜಿ ಹಾಕೊಳ್ಬೋದು ಖುದ್ದು ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಪ್ರೆಸ್ ಮೀಟ್ನಲ್ಲಿ ಆಡಿದಂತಹ ಮಾತುಗಳನ್ನು ನೀವು ಕೇಳಿಸ್ಕೊಡ್ರಿ ಒಂದಷ್ಟು ಜನ ಮತ್ತೆ ಕಾಂಗ್ರೆಸ್ ಸೇರೋರಿದ್ದಾರೆ ಅವ್ರಿಗೋಸ್ಕರ ನಾವು ಸದಸ್ಯತ್ವವನ್ನು ಆನ್ಲೈನ್ನಲ್ಲಿ ಓಪನ್ ಮಾಡಿದ್ದೀವಿ ಯಾವುದೇ ಷರತ್ತಿಲ್ಲದೆ ಬರಬಹುದು ನಾನು ಇಂಥವ್ರು ಬರಬಾರ್ದು ಇಂಥವ್ರು ಬರಬೇಕು ಅಂತ ಹೇಳೋದಿಲ್ಲ ಎಲ್ಲರೂ ಬನ್ನಿ ಯಾರೆಲ್ಲ ಕಾಂಗ್ರೆಸ್ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಬರೋರಿದ್ದಾರೆ ಅವರೆಲ್ಲರಿಗೂ ಕೂಡ ಸ್ವಾಗತ ಅನ್ನೋ ಮಾತನ್ನು ಹೇಳಿದ್ದಾರೆ ಈ ಮೂಲಕ ಬಹುದೊಡ್ಡ ಚರ್ಚೆ ನಡೀತಿದೆ ಅದು ಕೂಡ ಕಿತ್ತೂರು ಕರ್ನಾಟಕದಲ್ಲಿ ಅದರಲ್ಲೂ ಕುಂದಾನಗರಿಯಲ್ಲಿ ಸಾಲು ಸಾಲು ಗುಪ್ತ ಸಭೆಗಳು ನಡೀತಿದ್ದಾವೆ ಆ ಸಭೆಗಳಿಗೆ ಪೂರಕ ಅನ್ನುವಂತೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಪ್ರೆಸ್ ಮೀಟ್ನಲ್ಲಿ ಒಂದು ಸಂದೇಶವನ್ನು ರವಾನಿಸಿದ್ದಾರೆ ಯಾರು ಬೇಕಾದ್ರೂ ಬರಬಹುದು ಕಾಂಗ್ರೆಸ್ಗೆ ಅಂತ ಮತ್ತೊಂದು ಕಡೆ ಕುಂದಾನಗರಿಯಲ್ಲಿ ಕೇಳಿ ಬರ್ತಿರೋ ಗುಸುಗುಸು ಪ್ರಕಾರ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರಿಗೆ ಮತ್ತು ಎಐಸಿಸಿಯ ಸಾರಥಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕುಂದಾನಗರಿಯಿಂದ ಒಂದು ಪ್ರಭಾವಿ ನಾಯಕನ ಕಾಲೋಗಿದೆ ಅದು ಕೂಡ ಗೋಕಾಕ್ ಸಾಹುಕಾರ್ ರಮೇಶ್ ಜಾರಕಿಹೊಳಿ ಅವರದ್ದು ಅನ್ನುವಂಥದ್ದು ಚರ್ಚೆ ಇತ್ತೀಚೆಗೆ ಖುದ್ದು ಬಿಜೆಪಿಯ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಅವರು ಒಂದು ಮಾತನ್ನು ಹೇಳ್ತಾರೆ ನಾವು ಕಿತ್ತೂರು ಕರ್ನಾಟಕದಲ್ಲಿ ಅದರಲ್ಲೂ ಮುಖ್ಯವಾಗಿ ಬೆಳಗಾವಿಯಲ್ಲಿ ಚುನಾವಣೆಯನ್ನು ಸಾಹುಕಾರ್ ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಹೋಗ್ತೀವಿ ಅನ್ನೋ ಮಾತನ್ನು ಹೇಳ್ತಾರೆ ಸಂಪುಟಕ್ಕೆ ಆದಷ್ಟು ಬೇಗ ಅವರು ಬರುವಂತಹ ಸಾಧ್ಯತೆ ಇದೆ ಅವರಿಗೆ ಒಂದು ಗುಡ್ ನ್ಯೂಸನ್ನು ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದರು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಇದೇ ಮಾತನ್ನು ಹೇಳ್ತಾರೆ ಬೆಳಗಾವಿಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ನಮಗೆ ಸಾಹುಕಾರ್ ರಮೇಶ್ ಜಾರಕಿಹೊಳಿ ಅವರು ಗೆಲ್ಲಿಸ್ಕೊಡ್ತಾರೆ ಅನ್ನೋ ಮಾತನ್ನು ಹೇಳ್ತಾರೆ ಇದೂ ಸಾಲದು ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಪದೇ ಪದೇ ಸಂಪುಟಕ್ಕೆ ನೀವು ಬಂದೇ ಬರ್ತೀರಾ ಡೋಂಟ್ ವರಿ ನಾವು ತಗೋತೀವಿ ಅನ್ನುವಂತಹ ಭರವಸೆಯನ್ನು ಕೊಡ್ತಾ ಬಂದಿದ್ದಾರೆ ಆದರೆ March 3, 2021 ರಾಸಲೀಲೆ ಸಿ ಡಿ ಪ್ರಕರಣದ ಆರೋಪ ಬಂದ ಮೇಲೆ ತಾವಾಗಿಯೇ ರಾಜೀನಾಮೆ ಕೊಟ್ಟರೂ ಕೂಡ ರಮೇಶ್ ಜಾರಕಿಹೊಳಿ ಅವರು ಒಂದು ವರ್ಷ ಕಾದರೂ ಕೂಡ ಇನ್ನೂ ಸಂಪುಟಕ್ಕೆ ಸೇರಿಲ್ಲ ಅನ್ನುವಂತಹ ಕೋಪ ಇದೆ ಆ ಕೋಪದಲ್ಲಿ ಕೊತ ಕೊದೀತಾ ಇದ್ದಾರೆ ಇದರ ಜೊತೆಯಲ್ಲಿ ಸಹಕಾರ ಸಂಘಗಳಲ್ಲಿ ಅವರು ಮಾಡಿರೋ ಸಾಲಗಳ ದಾಖಲೆಗಳನ್ನು ಇಟ್ಕೊಂಡು ಬಿಜೆಪಿ ಸರ್ಕಾರ ಕೂಡ ಹೆದರಿಸ್ತಿದೆ ನೀವೇನಾದರೂ ಬೇರೆ ಲೆಕ್ಕಾಚಾರ ಮಾಡಿದ್ರೆ ನಾವು ಈ ಲೆಕ್ಕಾಚಾರದಲ್ಲಿ ನಿಮ್ಮನ್ನು ಕಟ್ಟಿ ಹಾಕ್ತೀವಿ ಅನ್ನುವಂಥದ್ದು ಆದರೂ ಕೂಡ ಕುಂದಾನಗರಿಯಲ್ಲಿ ಕೇಳಿ ಬರ್ತಿರೋ ಸಾಲು ಸಾಲು ಗುಸುಗುಸುಗಳ ಪ್ರಕಾರ ಗುಪ್ತ ಸಭೆಗಳ ಪ್ರಕಾರ ಮತ್ತೆ 10 ಶಾಸಕರ ಜೊತೆಯಲ್ಲಿ ರಮೇಶ್ ಜಾರಕಿಹೊಳಿ ಅವರು ಗರ್ವಾಪಸಿ ಆಗಬಹುದು ಕಾಂಗ್ರೆಸ್ ಪಕ್ಷ ಸೇರಬಹುದು ಅನ್ನುವಂಥದ್ದು ಇದಕ್ಕೆ ಪೂರಕ ಎನ್ನುವಂತೆ ಸಿದ್ದರಾಮಯ್ಯ ಅವರಿಗೆ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕಾಲ್ ಮಾಡಿ ನಾನು ಮತ್ತೆ ಪಕ್ಷ ಸೇರೋದಕ್ಕೆ ವೇದಿಕೆಯನ್ನು ಸಜ್ಜುಗೊಳಿಸೋಕ್ಕಾಗುತ್ತಾ ನನಗೆ ಮತ್ತೊಂದು ಅವಕಾಶ ಕೊಡೋಕ್ಕಾಗುತ್ತಾ ಅನ್ನುವಂತಹ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಯಾಕಂದರೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಇರುವಾಗ ಅವರನ್ನು ಈಗಲೂ ಕೂಡ ರಮೇಶ್ ಜಾರಕಿಹೊಳಿ ಅವರು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ ಮತ್ತೆ ಟಕಾಫಾರ್ ಆಗಬಹುದು ಅನ್ನುವಂತಹ ಕಾರಣಕ್ಕೇ ನೇರವಾಗಿ ಎಐಸಿಸಿ ಅಧ್ಯಕ್ಷರ ಜೊತೆಯಲ್ಲೇ ಮಾತುಕತೆಯನ್ನು ಇಲ್ಲಿ ಸಾಹುಕಾರ್ ರಮೇಶ್ ಜಾರಕಿಹೊಳಿ ಅವರು ಮಾಡಿದ್ದಾರೆ ಅನ್ನುವಂಥದ್ದು ಒಂದು ಲೆಕ್ಕ ಒಂದು ವೇಳೆ ಕೆಪಿಸಿಸಿ ಅಧ್ಯಕ್ಷರಿಗೆ ರಮೇಶ್ ಜಾರಕಿಹೊಳಿ ಅವರು ಮತ್ತೆ ಬಂದರೆ ಪೀಕಲಾಟ ಶುರುವಾಗುತ್ತೆ ಅದು ಟಿಕೆಟ್ ಹಂಚಿಕೆಯಿಂದ ಹಿಡಿದು ಆ ಜಿಲ್ಲೆಯ ರಾಜಕಾರಣದಲ್ಲಿ ಮಧ್ಯಪ್ರವೇಶಿಸುವ ತನಕ
ಡಿ ಕೆ ಶಿವಕುಮಾರ್ ಅವರಿಗೆ ಪೀಕಲಾಟ ಶುರುವಾಗುತ್ತೆ. ಇದೇ ಕಾರಣಕ್ಕೂ ಹೇಳಿ ಕೇಳಿ ಸಿದ್ದರಾಮಯ್ಯ ಅವರ ಶಿಷ್ಯ, ಮುಟ್ಟಂಗಿಲ್ಲ, ಮಾತಾಡಂಗಿಲ್ಲ, ಕೆಮ್ಮಂಗಿಲ್ಲ, ಕ್ಯಾಕರ್ಸಂಗಿಲ್ಲ, ಸೈಲೆಂಟ್ ಆಗಿ ಇರಬೇಕಾಗುತ್ತೆ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು. ಇದ್ರ ಜೊತೆಯಲ್ಲಿ ಎ ಐ ಸಿ ಸಿಯ ಅಧ್ಯಕ್ಷರ ಬೆಂಬಲ ಕೂಡ ಇರುತ್ತೆ. ಯಾವ ಕಡೆಯಿಂದ ಬಂದರೂ ಕೂಡ ಗೋಕಾಕ್ ಸಹಕಾರರನ್ನು ಮತ್ತೆ ಕಾಂಗ್ರೆಸ್ಗೆ ಬಂದರೆ ಡಿ ಕೆ ಶಿವಕುಮಾರ್ ಅವರು ಮುಟ್ಟೋಕ್ಕಾಗಲ್ಲ. ಏನು ಕುಂದಾನಗರಿಯ ಸಾಲು ಸಾಲು ಗುಪ್ತ ಸಭೆಗಳು ಹೇಳ್ತಿರುವಂತಹ ಸಂಗತಿ, ಅಲ್ಲಿ ಕೇಳಿ ಬರ್ತಿರುವಂತಹ ಚರ್ಚೆಯ ಸಂಗತಿ, ಮತ್ತೆ ಸಾಹುಕಾರರು ಘರ್ ವಾಪಸಿ ಆಗ್ತಾರ. ಗೋಕಾಕ್ ಸಾಹುಕಾರ್ ರಮೇಶ್ ಜಾರಕಿಹೊಳಿಯವರು ಬಿ ಜೆ ಪಿಯಲ್ಲೇ ಉಳಿಸಿಕೊಳ್ಳೋದಕ್ಕೆ ಒಂದಷ್ಟು ತಂತ್ರಗಳನ್ನು, ಒಂದಷ್ಟು ಅಸ್ತ್ರಗಳನ್ನು ಹೈಕಮಾಂಡ್ ಬಳಸುತ್ತಾ ಸಹಕಾರ ಸಂಘಗಳ ಸಾಲದ ಆ ಕಟ್ಟನ್ನು ಹಿಡ್ಕೊಂಡು ಹೆದರಿಸುತ್ತಾ, ಅಥವಾ ಅವರು ಮತ್ತೆ ಕಾಂಗ್ರೆಸ್ಗೆ ಬರಬೇಕಾ ಬರಬಾರ್ದ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವೆಲ್ಲ ಕಾಣುತ್ತೆ.